आत्मीय विद्यार्थिगळे हिंदिन ओंदु वीडियोगळल्लि युद्ध पाठ शबरि पाठदल्लि कनिष्ठ अभ्यास माडबेकाद प्रश्नेगळ बग्गे चर्चेयन्न माड्ता इद्दे। इवत्तिन दिन लंडन नगर ई ओंदु पाठदल्लि कनिष्ठादरू नावु ओद्कोंड्रे 40 अंकगळन्न गळिसबहुदु अंत आ प्रश्नेगळ बग्गे नानु इवत्तिन दिवस चर्चेयन्न माडोण। ಮೊದಲನೆಯದಾಗಿ ಕವಿ ಪರಿಚಯ। ಲಂಡನ್ ನಗರ ಪಾಠವನ್ನು ಬರೆದಂತ ಕವಿ ಲೇಖಕರು ವಿನಾಯಕ್ ಕೃಷ್ಣ ಗೋಕಾಕ್ ವಿಕ್ರು ಗೋಕಾಕ್ ಅಂತ ಕರೀತಾರೆ। ಇವರ ಪೂರ್ಣ ಹೆಸರು ವಿನಾಯಕ್ ಕೃಷ್ಣ ಗೋಕಾಕ್। ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್ ಅವರು ಕ್ರಿಸ್ತ ಶಕ 1909 ರಲ್ಲಿ ಹಾವೇರಿ ಜಿಲ್ಲೆಯ ಸೌಣೂರಿನಲ್ಲಿ ಜನಿಸಿದರು। ಇವರ ಜೀವನ ಪಾಠಗಳು ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ। ಶ್ರೀಯುತರಿಗೆ ಪದ್ಮಶ್ರೀ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪದವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ। ಕನಿಷ್ಠ ಇಷ್ಟಾದರೂ ಎರಡು ಕೃತಿಗಳನ್ನು ಬರೆದುಕೊಂಡು ಎರಡು ಪ್ರಶಸ್ತಿಗಳು ಇಷ್ಟು ಬರೆದ್ರೆ ನಿಮ್ಗೆ ಅಲ್ಲಿ 3 ಅಂಕಗಳು ನಿಮ್ಗೆ ಸಿಗಲಿಕ್ಕೆ ಸಾಧ್ಯವಾಗ್ತೈತಿ। ಇನ್ನು ಈ ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸಿ, 4 ಪ್ರಶ್ನೆಗಳನ್ನು ನಾನಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ। ಈ 4 ಪ್ರಶ್ನೆಗಳಲ್ಲಿ ಕನಿಷ್ಠ 1 ಪ್ರಶ್ನೆ ಆದರೂ ನಿಮ್ಗೆ ಅದು ಪರೀಕ್ಷೆಗೆ ಬೀಳ್ಬೋದು ಅಂತ ನನ್ನ ಅನಿಸಿಕೆ। ಮೊದಲನೇ ಪ್ರಶ್ನೆ, ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲಿಸುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆಗಳೇನು, ಏನು ವ್ಯವಸ್ಥೆ ಮಾಡಿದರು ಅನ್ನುವಂಥದ್ದು। ಅಲ್ಲಿ ಲಂಡನ್ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಭೂಮಾರ್ಗದಲ್ಲಿ ಗಾಡಿಗಳನ್ನು ಹಾಕಿದ್ದಾರೆ, ಅಂದರೆ ಏನೋ ಭೂಮಾರ್ಗ ಸುರಂಗ ಮಾರ್ಗವನ್ನು ಕೊರೆದಿದ್ದಾರೆ ಅಂತೇಳಿ ನೀವು ಅದನ್ನು ಬರೆದ್ರೆ ಅಂದರೆ ಅಲ್ಲಿ 1 ಅಂಕ ನಿಮಗೆ ದೊರೆತಿತ್ತು। ಅದೇ ರೀತಿಯಾಗಿ 2 ಅಂಕದ 2ನೇ ಪ್ರಶ್ನೆ, ನೆಲ್ಸನ್ನರ ಮೂರ್ತಿ ಇರುವ ಸ್ಥಳದ ಹೆಸರೇನು, ನೆಲ್ಸನ್ನರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತ ಕೇಳ್ತಾರೆ। ನೆಲ್ಸನ್ನರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಪ್ಲಾರ್ಗ್ ಸ್ಕ್ವೈರ್ ಅಂತೇಳಿ, ಇಷ್ಟು ನೀವು ಅದರ ಹೆಸರನ್ನು ಬರೆದು ಸಾಕಷ್ಟೇ। ಇನ್ನು 4ನೇ ಪ್ರಶ್ನೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು, ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲರ ವೈಭವ ಕಂಡು ಬರುವ ಓಣಿಯಾಗಿದೆ, ಇಷ್ಟು ನೀವು ಅದನ್ನು ಬರೆದ್ರಿಂದ ಅಲ್ಲಿ 1 ಅಂಕ ನಿಮಗೆ ದೊರೆತಿದೆ। ಈ 4 ಪ್ರಶ್ನೆಯಲ್ಲಿ 1 ಅಂಕ ನಿಮ್ಗೆ 1 ಪ್ರಶ್ನೆ ಬೀಳ್ಬೋದು ಅಂತೇಳಿ। ಇನ್ನು 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಕೇಳ್ತಾರೆ, ಅದು 2 ಅಂಕದ ಪ್ರಶ್ನೆಗಳಿರುತ್ತೆ। ಇಲ್ಲಿ ಕನಿಷ್ಠ 1-5 ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ, ಅಲ್ಲಿ ಕನಿಷ್ಠ ಆದರೂ 1 ಪ್ರಶ್ನೆ ನಿಮಗೆ ಬೀಳ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ। ಅಲ್ಲಿ ಮೊದಲನೇ ಪ್ರಶ್ನೆ, ಓಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳ್ಯಾವು, ಓಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳೆಂದರೆ ಬೂಟು, ಕಾಲು ಚೀಲ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆಗಳು, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಮುಂತಾದ ಎಲ್ಲವೂ ದೊರೆಯುತ್ತವೆ, ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ। ನಂತರ 2ನೇ ಪ್ರಶ್ನೆ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ। ಅಲ್ಲಿ ಉತ್ತರವನ್ನು, ಲಂಡನ್ನಿನ ಯಾವುದೇ ದೊಡ್ಡ ಅಂಗಡಿಗೆ ಹೋದರೂ ಅಲ್ಲಿನ ಟೈಪಿಸ್ಟ್, ಕಾರ್ಕೂನ್, ಒಬ್ಬ ಹೆಣ್ಣು ಮಗಳು, ಸಿನಿಮಾಗೃಹದಲ್ಲಿ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು ಮಕ್ಕಳೇ, ಕಾಲೇಜಿನ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ ಅಂತ ಇಷ್ಟಪಡಿದ್ರೆ ಇದು 2 ಇನ್ನು ಪ್ರಶ್ನೆ 3ರಲ್ಲಿ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು। ಲೇಖಕರು, ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ, ಸಿಕ್ಕಿಸಿದ್ದ ಹುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ, ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮಣಗಾಣಬಹುದು, ಮನುಷ್ಯರಂತೆ ಟೊಪ್ಪಿಗೆ ಎಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ದಾಖಲಿಸಿದ್ದಾರೆ। ಈ ರೀತಿಯಾಗಿ ಪ್ರಶ್ನೆಗೆ ಉತ್ತರ ನೀವು 2 ಅಂಕಗಳನ್ನು ಪಡ್ಕೋಬೋದು ಇಷ್ಟಾದರೂ ಬರೆದ್ರೆ। ಇನ್ನು 4ನೇ ಪ್ರಶ್ನೆ, ಪೋಯೆಟ್ ಕಾರ್ನರ್ನಲ್ಲಿ
यहा कवि समाधि केबू पोएट कॉर्नर क्लिपिंग हार्डी मेकाले जॉनसन गोल्डस्मिथ ड्रायर बेन जॉर्जसन वर्ड्सवर्थ मोदलाद कवि समाधि हिंगेष्टु ओंदु नाल्कु ऐदु जन कवि बरेद साकु अष्टादरु निमगे एष्टु नेनपितो अष्टु ओंदु कनिष्ठ नाल्कु व्यक्तिगळ हेसरु बरेयिरि इन्नु प्रश्ने ऐदु साम्राटर राजाभिषेकवागुव सिंहासनद मेलिरुव कल्लुपाटिय विशेषते एनु अंत प्रश्नेयन्नु केळ्तारे अल्लि साम्राटरु ಪಟ್ಟಾಭಿಷೇಕರಾಗುವಾಗ ಮಾತ್ರ ಇದರ ಮೇಲೆ ಕೂರಬೇಕು ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಟೋನ್ ಎಂದು ಇದರ ಹೆಸರು ಮೂರನೇ ಎಡ್ವರ್ಡನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆ ಆಗಿದೆ ಅಂತೇಳಿ ಇಷ್ಟು ನೀವು ಬರೆದ್ರಂದ್ರೆ ನಿಮ್ಮಲ್ಲಿ ಎರಡು ಮಾರ್ಕ್ಸ್ ದೊರಕ್ತೈತಿ ಇಷ್ಟು ಕನಿಷ್ಠ ಪಕ್ಷ ಇಷ್ಟು ಪ್ರಶ್ನೆಗಳನ್ನು ನೀವು ಬಾಯಟ್ ಮಾಡೋದಂತ ಕಲಿತುಕೊಳ್ಳುವುದನ್ನು ನೀವು ಕಲಿಬೇಕು ಈಗ ನಾನು ಹೇಳಿದಂಥ ಪ್ರಶ್ನೆಗಳನ್ನು ನೀವು ಉತ್ತರವನ್ನು ಪ್ರಶ್ನೆ ಬರ್ಕೊಳ್ಬೇಕು ಉತ್ತರವನ್ನು ಏನು ಮಾಡಬೇಕು ನೀವು ಬಾಯಪಟ್ಲೆ ಬರೆಯುವಂಥದ್ದನ್ನು ಪ್ರಯತ್ನವನ್ನು ಮಾಡಬೇಕು ಮಾಡಿ ಎಷ್ಟು ಮಾಡಿದ್ದೀರ ಅನ್ನೋದನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕಳಿಸ್ರಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮುಂದಿನ ಪಾಠ ಭಾಗ್ಯಶಿಲ್ಪಿಗಳು ಅನ್ನೋ ಪಾಠದ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು